ಎಲ್ಲೋಗ್ಬಿಟ್ಟ ಇವನು ರಾಮು. Thank you.
ರಾಮು. ಬೇಕಿತ್ತ ನನಗಿದೆಲ್ಲ, ಇರಲಾರದಕ್ಕೆ ಇರುವೆ ಬಿಟ್ಕೊಂಡಂಗೆ ಅಂತಾರಲ್ಲ ಅದೇ ಇರಬೇಕಿದು. ಹ್ಞೂ, ಬಂದು ಬಂದು ಇವ್ರ ಕೈ ತಗಲಾಕೊಂಡಲ್ಲಪ್ಪ. ಹಾಂ, ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನು ಕತೆನ? ಹ್ಞೂ, ಏನೇನು ಕಾಣಬೇಕಾಗಿದೆಯೋ. ಏನಪ್ಪ, ಯಾರೋ ಕಾಣಿಸ್ತಾ ಇಲ್ಲ. ನಾನು ಬಂದು ಇವ್ರ ಜೊತೆ ತಗಲಾಕೊಂಡ್ನಲ್ಲ, ಏನು ಗ್ರಾಚಾರ ಕಾದಿದೆಯೋ ಏನೋ. ಕನೆಕ್ಷನ್ ಇಲ್ವಲ್ಲ, ಫ್ಯಾನ್ ಓಡ್ತಾ ಇದೆ. Thank you.
ಎಲ್ಲೇ ಹೋಗಿದ್ದೆ? ಆವಾಗಿಂದ ನಿನ್ನ ಹುಡುಕ್ತಾ ಇದ್ದೀನಿ. ನಾನು ನಿನ್ನೆ ಹುಡುಕ್ತಿದ್ದೆ. ಎಲ್ಲೋದ್ಲಿ ಇವಳು? ಮೇಘ, ಮೇಘ ಇಲ್ಲ ಇದ್ದಲ್ಲ.
ಏನಾಯ್ತು 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 ಹೇಳು ಏನಾಯ್ತು ಏನಾಯ್ತು ಹೇಳು. ಓಕೆ 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 ಕೂಲ್ ಕೂಲ್.
ಸೌಂಡ್ ಬರ್ತಾ ಇದೆಯಲ್ಲ, ಇಲ್ಲೇ ಬರ್ತಾ ಇದೆ. ಮನೆಯಲ್ಲಿ ಜನಾನೇ ಯಾರು ಇಲ್ಲ. ಹೌದು, ಕೇಬಲ್ ಕನೆಕ್ಷನ್ ಇಲ್ಲ. ಹೌದಾ, ಟಿವಿ ಬರ್ತಾ ಹೋಗ್ತಾ ಇದೆಯಲ್ಲ. ಏನ್ ನೋಡ್ತಾ ಇದೀರಾ ಸರ್? ಸೊಂಟ ಹಿಡ್ಕೊಂಬಿಟ್ಟೈತೆ ಕಣಪ್ಪ. ಅಷ್ಟೇನಾ?
ತುಂಬಾ ಥ್ಯಾಂಕ್ಸ್ ಅಪ್ಪ, ಬಾ ಬನ್ನಿ ಸರ್. ಏನಾಯ್ತು ರಾಜೀವ್? ದಿಲೀಪ್, ಮೇಘ ಜ್ಞಾನ ತಪ್ಪಿ ಬಿದ್ದೋಗಿದ್ದಾಳೆ ಕಣ. ಏ ದಿಲೀಪ್, ನಮ್ ಫ್ರೆಂಡ್ಶಿಪ್ಗೆ ದ್ರೋಹ ಬಗ್ದ್ಬಿಟ್ಟೆ ಕಣ. ಏ ಚಿ, ಇಷ್ಟೇನ ಅರ್ಥ ಮಾಡ್ಕೊಂಡಿರ ನೀನು? ಮೇಘ ಜೊತೆ ನೀನ್ ಈ ರೀತಿ ನಡ್ಕೋತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಇಷ್ಟೊಂದು ಚೀಪ್ ಆಗಿ ಥಿಂಕ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣ. ಇದು ಯಾರು ಬರೆದ ಯಾರು ಕಿರ್ಚ್ಕೊಂತ ಇದ್ರೆ ನಡೆಯೋ? ಹಾ
ಮೇಘ್ನಾ, ಮೇಘ್ನಾ ಏನಾಯ್ತು, ಏನಾಯ್ತು? ಏಯ್ ಮೇಘ್ನಾ, ಬಬಲ್ಸ್ ನೋಡು, ಬಾ ಎದ್ದೇಳು. ರಾಜೀವ್, ರಾಮು ಎಲ್ಲೋ? ನಾನು ಅವನ್ನ ಹುಡ್ಕೊಂಡು ಬಂದೆ ಕಣ. ಸರಿ, ಹುಡ್ಕೋಣ ಬಾ. ಬಬಲ್ಸ್ ನೋಡಲಿ, ಬಬಲ್ಸ್ ಬರ್ತಾ ಇದೆಯಲ್ಲ ಇಲ್ಲಿ, ನೋಡ್ಕೊಂಬರೋಣ ಬಾ. ಸೋನು, ಬಾತ್ರೂಮ್ ಅಲ್ಲಿ ಹೆಂಗ್ಸ್ ನೋಡಿದೆ, ಭಯಂಕರವಾಗಿದ್ಲು. ಹೌದು, ನಾನು ನೋಡಿದೆ ಕಣ. ಸರಿ, ಅವರೆಲ್ಲ ಅಲ್ಲಿ? ಅವರೆಲ್ಲ ನಿನ್ನೆ ಹುಡುಕ್ತಿದ್ದಾರೆ. ಬಬಲ್ಸ್ ನೋಡು, ಎಲ್ಲಿಂದ ಬರ್ತದೆ? ರಾಮು, ಎಲ್ಲೋ ಹೋಗಿದ್ದೆ. ನೀವೆಲ್ಲ ಹೋಗಿದ್ರು? ನಾನು ನಿಮ್ಮನ್ನ ಹುಡುಕ್ತಾ ಇದ್ದೆ. ಈ ಬಬಲ್ಸ್ ಎಲ್ಲಿಂದ ಬರ್ತಾ ಇದೆ ಗೊತ್ತಾಗ್ತಾ ಇಲ್ವಲ್ಲ. ಹೇ ರಾಜೀವ್, ನಮ್ಮನ್ನ ಯಾರೋ ಫಾಲೋ ಮಾಡ್ತಾ ಇದ್ರೆ ಅನ್ಸುತ್ತೆ ಕಣೋ. ಹೌದು, ನನಗೂ ಹಾಗೆ ಅನಿಸ್ತಾ ಇದೆ. ಈ ಜಾಗ ತುಂಬಾ ಡೇಂಜರ್ ಇದೆ ಕಣ್ರು. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡೋಣ. Thank you.
Thank you.
ಬಿಸಿಯಲ್ಲಿ ಕರಗೋದಕ್ಕೆ ಸೃಷ್ಟಿ ನಿಯಮದಂತೆ ಒಟ್ಟು ಪ್ರೀತಿ ಬೇಕು ಇಷ್ಟು ಉಳಿಸದಂತೆ ಸರಿ ಬಾ ಇನ್ನು ತಡವೀತಕ್ಕೆ ಮೆಲ್ಲ 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 ಈ ನನ್ನ ಮೈಯಲ್ಲೆಲ್ಲ ಸುಳಿಯೋ ನಿಂಚು ನೀನ ಸುಳಿಯೋ ಮಿನ
ಆಸ್ತಿ ಪಂಜರಗಳು ಸಿಗ್ತಾ ಇದ್ದಂತೆ ಭಾರಿ ಸುದ್ದಿಯಾಗಿದೆ. ಆದ್ರೆ ಈ ಹಿಂದೆ ನಮ್ಮದೇ ರಾಜ್ಯದ ಅನೇಕ ಕಡೆಗಳಲ್ಲಿ ಇದೇ ರೀತಿಯ ಆಸ್ತಿ ಪಂಜರಗಳು ಸಿಕ್ಕಿದ್ವು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಶವ ಸಂಸ್ಕಾರಗಳು ನಡೀತಾ ಇದ್ವು. ಬನ್ನಿ, ಶಿಲಾಯುಗದಲ್ಲಿ ಯಾವ ಯಾವ ರೀತಿಯಲ್ಲಿ ಶವ ಸಂಸ್ಕಾರ ನಡೀತಾ ಇತ್ತು ಅನ್ನೋದನ್ನ ನೋಡೋಣ. ಮಸ್ಕಿ ಬೆಟ್ಟದ ಮೇಲೆ ದೊರೆತಿರುವ ಆಸ್ತಿ ಪಂಜರಗಳು ಶಿಲಾಯುಗ ಕಾಲದಲ್ಲಿ ಕರ್ನಾಟಕದಲ್ಲೋ ನಾಗರಿಕತೆ ಇದ್ದ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ವಿಷಯ ಏನಂದ್ರೆ, ಪ್ರಾಚೀನ ಶಿಲಾಯುಗದ ನಾಗರಿಕತೆ ಉತ್ತರ ಭಾರತದಲ್ಲೇ ಹೆಚ್ಚಾಗಿ ಕಂಡು ಬಂದಿದೆ. ಶಿಲಾಯುಗದ ಕಾಲಘಟ್ಟದಲ್ಲಿ ದಕ್ಷಿಣ ಭಾರತದಲ್ಲಿ, ಅದರಲ್ಲೋ ಕರ್ನಾಟಕದಲ್ಲೋ ನಾಗರಿಕತೆ ಕಂಡು ಬಂದಿರೋದಕ್ಕೆ ಹಲವಾರು ಪುರಾವೆಗಳು ಸಿಕ್ಕಿವೆ. ಶಿಲಾಯುಗದ ವೇಳೆ ಕರ್ನಾಟಕದಲ್ಲಿದ್ದ ನಾಗರಿಕತೆ, ಕರ್ನಾಟಕದ ಹಲವು ಭಾಗದಲ್ಲಿ ವಾಸವಿದ್ದ ಮನುಷ್ಯ, ರಾಜ್ಯದಲ್ಲಿ ದೊರೆತ ಪ್ರಾಚೀನ ಸಮಾಧಿಗಳಿಂದ ಸಾಕ್ಷಿ ಲಭ್ಯ, ಆಧುನಿಕ ಮಾನವನ ವಿಕಾಸವಾದಕ್ಕೆ 4,000 ವರ್ಷಗಳ ಇತಿಹಾಸವಿದೆ. ಕ್ರಿಸ್ತಪೂರ್ವ 70,000 ದಿಂದ 7,000 ವರ್ಷದವರೆಗಿನ ಕಾಲವೇ ಶಿಲಾಯುಗದ ಕಾಲ. ಸಿಂಧು ನಾಗರಿಕತೆ ಆರಂಭವಾಗಿದ್ದು ಕ್ರಿಸ್ತಪೂರ್ವ 3,300 ರಿಂದ 1,700 ರವರೆಗೆ. ಶಿಲಾಯುಗದ ಸಂಸ್ಕೃತಿಯಲ್ಲಿ ವ್ಯಕ್ತಿಯೊಬ್ಬ ಸತ್ತ ಬಳಿಕ ಆತನ ದೇಹವನ್ನ ಗುಹೆಯಲ್ಲಿಟ್ಟು ಬಂಡೆಯಿಂದ ಗುಹೆಯ ಬಾಗಿಲನ್ನ ಮುಚ್ಚಲಾಗ್ತಿತ್ತು. ಸಾಲಗಟ್ಟ ನಿರ್ಣಯದ ವಿಧಾನ ಯಾವುದು? ಯಾವುದೇ ಒಂದು ಪಳಿಯುಳಿಕೆ ಪತ್ತೆಯಾಗುತ್ತಿದ್ದಂತೆ ಅದರ ಕಾಲಘಟ್ಟ ಯಾವುದೋ ಅನ್ನೋದನ್ನ ನಿರ್ಧಾರ ಮಾಡುವುದು ಪುರಾತತ್ವ ಇಲಾಖೆ ಹಾಗೂ ವಿಧಿವಿಜ್ಞಾನ ಇಲಾಖೆಯ ಜವಾಬ್ದಾರಿ. ಅದಕ್ಕಾಗಿಯೇ ಪುರಾತತ್ವ ಇಲಾಖೆ ಅನೇಕ ವಿಧಾನಗಳನ್ನ ಅನುಸರಿಸುತ್ತೆ. ವಿಷಯ ಏನಂದ್ರೆ, ಡಾರ್ವಿನ್ ವಿಕಾಸವಾದ ಸಿದ್ಧಾಂತ ಮಂಡನೆ ಮಾಡಿದ ಬಳಿಕ ಪ್ರೋಕಾನಲ್ಸ್, ಟ್ರಯೋಪಿಥಿಕಸ್ ನಿಂದ ಹಿಡಿದು ಹೋಮೋಸೆಪಿಯನ್ಸ್ ಮಾನವ ಪ್ರಭೇದದವರೆಗೂ ಪುರಾತತ್ವ ಶಾಸ್ತ್ರಜ್ಞರು ಕಾಲಮಿತಿಯನ್ನ ನಿರ್ಧರಿಸಿದ್ದಾರೆ. ವಿಜ್ಞಾನ, ತಂತ್ರಜ್ಞಾನ, ರಾಸಾಯನಿಕ ಶಾಸ್ತ್ರ ಹಾಗೂ ಇತರೆ ಪರಂಪರಾಗತ ಶಾಸ್ತ್ರೀಯ ವಿಧಾನಗಳ ಮೂಲಕ ಬಳಿಯುಳಿಕೆಯ ಕಾಲಮಾನವನ್ನ ನಿರ್ಧರಿಸಬಹುದಾಗಿದೆ. ಬನ್ನಿ, ಬಳಿಯುಳಿಕೆಯ ಕಾಲಘಟ್ಟವನ್ನ ನಿರ್ಧರಿಸುವ ಕೆಲ ಪ್ರಮುಖ ವಿಧಾನಗಳನ್ನ ನಿಮಗೆ ತೋರಿಸ್ತೀವಿ. ನಾನು ರಮೇಶ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದೀವಿ. ಆಲ್ರೆಡಿ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ ದಿಲೀಪ್? ಟಿವಿನಲ್ಲಿ ಪ್ರೋಗ್ರಾಮ್ ನೋಡ್ತಾ ಇದೀಯೇನೋ? ಇಲ್ಲ ಕಣ, ಎಫ್ ಚಾನಲ್ ನೋಡ್ತಾ ಇದೀವಿ. ಏನೋ ವಿಷಯ, ಮಸ್ಕಿಯಲ್ಲಿ ಸ್ಕೆಲಟನ್ ಸಿಕ್ಕಿದೆಯಲ್ಲ ಅದು? ನಾನು ಅದಕ್ಕೆ ಕಣ ನಿನ್ ಫೋನ್ ಮಾಡಿದ್ದು. ಯಾವಾಗ ಹೋಗೋಣ? ಕೆಲಸ ಇಲ್ಲ, ಫ್ರೀ ಇದ್ದೀನಿ. ಹೋಗೋಣ. ಸರಿ, ನಾಳೆ ಬೆಳಗ್ಗೆ ಹೊರಡೋಣ. ಹಂಗಾದ್ರೆ ನಾನು ಲಗೇಜ್ ಪ್ಯಾಕ್ ಮಾಡ್ಕೊತೀನಿ. ಹಾ, ಓಕೆಪ್ಪ, ಬೇಗ ಹೊರಡೋಣ ಕಣ. ಸರಿ ಕಣ, ಮತ್ತೆ ಬೇಗ ರೆಡಿ ಆಗು ನೀನು. ಆಯ್ತಾ ದಿಲೀಪ್? ರಮೇಶ್, ಮೇಘನ ಹಾಗೆ ಸೋನುಗೂ ರೆಡಿ ಆಗ ಕೇಳ್ಬಿಡು. ಯಾರ್ದು ಫೋನು? ದಿಲೀಪ್ದು. ಏನಂತೆ? ಅದೇನಮ್ಮ, ಮಸ್ಕಿನಲ್ಲಿ ಸ್ಕೆಲ್ಟನ್ ಸಿಕ್ಕಿದೆಯಲ್ಲ, ಅದನ್ನೋಗಿ ನೋಡ್ಕೊಂಬರೋಣ ಅಂದ. ಅದಕ್ಕೆ ನಾಳೆ ಬೆಳಗ್ಗೆ ಓಡೋಣ. ಸರಿ ಸರಿ, ಬನ್ನಿ ಊಟ ಮಾಡೋಣ. ಆಯ್ತು.
ಸಖತ್ತಾಗಿ ಕಾಣ್ತಾ ಇದೆಯಾ ಚಿನ್ನು? ಹೌದಾ? ಕರ್ನಾಟಕದಲ್ಲೋ ಶಿಲಾಯುಗದ ಮಾನವ ಬೆಟ್ಟ ಗುಡ್ಡ ಗುಹೆ ಹಾಗೂ ಕಾಡು ಪ್ರದೇಶದಲ್ಲಿ ವಾಸವಾಗಿದ್ದ.
ಏನು ಕೆಟ್ಟ ಕನಸು ಬಿತ್ತು? ಹೌದಾ? ಟೈಮ್ ಬೇರೆ 6 ಗಂಟೆ ಆಯ್ತು, ರೆಡಿ ಆಗ, ಬೇಗ ಹೋಗ್ಬಿಡೋಣ. Thank you.
ಗುರುವಾರಪ್ಪ. ಅಯ್ಯೋ ಇವನೊಬ್ಬ ಬಂದು ನಿಮ್ಮೆಲ್ಲಗೆ ಬುಟ್ಟು ಹೇಳು ಬೇಗ ಹೊತ್ತಾಗಿದೆ.
ಸ್ಟಾಪ್ ಸ್ಟಾಪ್ ಸರ್. ಏನು ಗಾಡಿ ಕೆಟ್ಟೋಗಿದೆ, ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ಮಸ್ಕಿಗೆ ಹೋಗ್ಬೇಕು ಸರ್. ಸರಿ, ಹತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಗಾಡಿ ನಿಂತೈತಲ್ಲೋ, ಯಾಕೋ ಯಾವನ ಗೊತ್ತು. ಟ್ರೈ ಮಾಡ, ಊರ್ ಬಂತ. ಇನ್ನೊಂದ್ಸಲ ಟ್ರೈ ಮಾಡ. ಏನಾಯ್ತು? ಓ, ಗಾಡಿಯಲ್ಲಿ ಡೀಸೆಲ್ಲೇ ಖಾಲಿ ಆಗೋಯ್ತಪ್ಪ. ಆವಾಗ್ಲೇ ಬಡ್ಕೊಂಡೆ ಡೀಸೆಲ್ ಹಾಕ್ಸ್ಕೊಳ್ರಪ್ಪ ಅಂತ. ಕೇಳಲ್ಲ ನೀವು? ಅಯ್ಯೋ, ಏನ್ ಮಾಡೋದು ಇವಾಗ? ಏನ್ ಮಾಡೋದು, ಅನುಭವಿಸಿ. ಇಲ್ಲೇ ಹತ್ರದಲ್ಲಿ ಎಲ್ಲಾದ್ರೂ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಹುಡ್ಕೋಣ ಬನ್ನಿ. ಬನ್ನಿ ಬನ್ನಿ, ಕಿಲೋಮೀಟರ್ ಗಟ್ಟಲೆ ನಡಿಬೇಕಾಗತ್ತೇನೋ ನೋಡ. ಏನೋ ಇಷ್ಟು ದೂರ ನಡ್ಕೊಂಡ್ ಬಂದ್ರು, ಒಂದ್ ನರ್ಪಿಳೆನು ಕಾಣಿಸ್ತಾ ಇಲ್ಲ. ಇನ್ನು ಎಷ್ಟು ದೂರ ನಡಿಬೇಕೋ ಏನೋ. ಅಲ್ಲಿ ಯಾರೋ ಬರ್ತಾವ್ ನೋಡ್ ಗುರು. ಗುರು ಗುರು, ಒಂದ್ ನಿಮಿಷ, ಒಂದ್ ನಿಮಿಷ. ಏನ್ ಸರ್? ಏನ್ ಸರ್? ಇಲ್ಲಿ ಯಾವ್ದಾರು ಹತ್ತಿರದಲ್ಲಿ ಪೆಟ್ರೋಲ್ ಬಂಕ್ ಇದೆಯಾ? ಇಲ್ಲಿ ಹತ್ತಿರದಲ್ಲಿ ಯಾವ್ದು ಪೆಟ್ರೋಲ್ ಬಂಕ್ ಇಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಸರಿ ಬನ್ನಪ್ಪ. ಮುಂದೆ ನೋಡೋಣ. ಯಾವ್ದೋ ಒಂದ್ ಸಣ್ಣ ಲೈಟ್ ಕಾಣ್ತಾ ಇದೆ ನೋಡೋದು, ಮನೆ ಇದ್ದಂಗಿದೆ ಕಾಣೋದು. ಬಾ ನೋಡ್ಕೊಂಬರೋಣ. ಬಾ, ನಡೀರಿ. ಯಾವ್ದೋ ಒಂದ್ ಮನೆ ಇದ್ದಂಗಿದೆ ಕಣೋ, ಇಲ್ಲೇ ಬನ್ರ. ಏ, ನೋಡ್ಕೊಂಬನ್ರ. ನೋಡ್ಕೊಂಡೆ ಬರ್ತಾ ಇದ್ದೀನಿ ಗುರು, ಬೆಳಗ್ಗೆಯಿಂದ. ಇಷ್ಟೊಂದು ದೂರ ನಡೆಸ್ಬಿಟ್ರಪ್ಪ, ಸುಸ್ತಾಗೋಯ್ತು. ರಾಮು, ನನಗೆ ಸ್ವಲ್ಪ ಹೆಲ್ಪ್ ಮಾಡೋ. ಏ, ಹುಷಾರಾಗಿ ನಡೀರಪ್ಪ. ಹೇ, ಮನೆ ಎಷ್ಟು ಚೆನ್ನಾಗಿದೆಯಲ್ಲ, ಯಾರು ಇದಾರ ನೋಡು ಅಂದ್ರೆ. ಇವಳೊಬ್ಬ ಲೈಟ್ ಉರಿತಾ ಇದೆ ಅಂದ್ರೆ ಮನೆಯೊಳಗಡೆ ಯಾರೋ ಇದಾರೆ ಅನ್ಸುತ್ತೆ. ಹೌದು, ನೀನ್ ಹೇಳಿದ್ಕೆ ಗೊತ್ತಾಗಿದ್ದು. ಸುಮ್ಮನೆ ಬಾರೆ, ಸುತ್ತಮುತ್ತ ಬಾರಿ ಚೆನ್ನಾಗಿದೆ ಲೊಕೇಶನ್. ಸುಮ್ನೆ ನಿಂತ್ಕೊಂಡ್ರ ಆಗತ್ತಾ? ಬಾಗಿಲು ಬಡ್ದು ನೋಡು, ಯಾರಾದ್ರೂ ಇದಾರಾ ಅಂತ. ಹ್ಮ್, ಆಯ್ತು. ಏ, ಇಲ್ಲಿ ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ ಕಣೋ. ಟ್ರೈ ಮಾಡ್ತಾರಪ್ಪ. ಅಯ್ಯೋ, ನನ್ನ ಟ್ಯಾಂಕ್ ಫುಲ್ ಆಗ್ಬಿಟ್ಟಿದೆಪ್ಪ, ಒಂದೇ ಒಂದು ನಿಮಿಷ ಬಂದ್ಬಿಡ್ತೀನಿ, ಟ್ರೈ ಮಾಡ್ತಾರ. ಆಯ್ತು ಗುರು, ಬೇಗ ಬಾ ಗುರು. ಅಬ್ಬಾ, ಒಳ್ಳೆ ಜಾಗ. ಸುತ್ತಮುತ್ತ ಯಾರು ಇಲ್ಲ. ಅಯ್ಯೋ, ಸುಸ್ತಾಯ್ತಪ್ಪ. ನನ್ಗಿದ್ ಬೇಕಿತ್ತ? ಏನ್ ಎಲ್ರು ಸುಮ್ನೆ ಕುತ್ಕೊಂಡ್ಬಿಟ್ರೆ, ಇನ್ನೇನಪ್ಪ ಮಾಡೋದು? ಯಾರಾದ್ರೂ ಇದಾರ ನೋಡಿ ಸರ್. ನಾನು ಇಲ್ಲಿ ಬಾಗಲ್ ತಟ್ತಾನೆ ಇದ್ದೀನಿ, ಯಾರು ತೆಗಿತಾ ಇಲ್ಲ. ಆಹಾ, ಇದು ಪ್ರಶಸ್ತವಾದ ಜಾಗ. ಪ್ರಕೃತಿಯ ಮಡಿಲಲ್ಲಿ ಅದ್ಭುತವಾದ ಜಾಗನಪ್ಪ. ಆನಂದ. ಆಹಾ, ಓಹ್, ಲೀಟ್ರ್ ಮೇಲೆ ಖಾಲಿ ಆಗೋಯ್ತಪ್ಪ. ಏನ್ ಸರ್, ಹೋದವ್ರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ? ಬರ್ತಾನೆ ಬಿಡಿ ಸರ್. Oh!
ಯಾಕೋ ಏನಾಯ್ತು? ಅದೇನೋ ಭಯಂಕರವಾಗಿತ್ತು ಗುರು. ಎಲ್ಲಿ? ಅದೇ ಆ ಪೊದೆ ಹತ್ರ ಗುರು, ಭಯಂಕರವಾಗಿತ್ತು. ಸರಿ ಬಾಪ, ಬಾಗರು ಒಳಗೋಣ, ಫಸ್ಟ್ ಬಾಗಲ್ ತಟ್ಟು. ಸರಿ ಆಯ್ತಪ್ಪ, ಟ್ರೈ ಮಾಡ್ತೀನಿ. ಸ್ವಲ್ಪ ನೀರು ಕುಡಿದಿಲ್ಲಿ. ಏಯ್, ಬಾಗಿಲು ಓಪನ್ ಆಗ್ತಾ ಇದೆ ಕಣ. ಏ ಹೌದಾ? ಏ ಬರ್ರೋ ಬೇಗ. ಓಪನ್ ಆಯ್ತು. ಒಳಗೆ ಯಾರೋ ಇದಾರ ನೋಡು. ವಾವ್, ಸೂಪರ್ ಮನೆ ಕಣ್ರ. ಬನ್ನಿ ಬನ್ನಿ ಒಳಗಡೆ. ಸಖತ್ ಆಗಿದೆಯಲ್ಲ ಗುರು. ಸಖತ್ ಆಗಿದೆ ಮನೆ. ಹಲೋ, ಯಾರನ್ನ ಇದ್ದೀರಾ ಮೇಡಮ್? ಹಲೋ, ಯಾರಾದ್ರೂ ಇದ್ದೀರಾ ಮನೇಲಿ? ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಕಣ. ಯಾರು ಇಲ್ಲ ಅನ್ಸುತ್ತೆ ಕಣ. ನಡಿಯೋ ಯಾವ ಬಾಗರು ಯಾರಿದ್ರೇನಂತ ರೆಸ್ಟೋರೆಂಟ್ ಬೆಳಗ್ಗೆ ಹೋಗೋಣ. ಟಯರ್ಡ್ ಆಗಿ ಮನೆ ಚೆನ್ನಾಗಿದೆ ಅಲ್ವೇನೆ? ಆಗೋತಪ್ಪ. ಅಬ್ಬಾ, ಏನ್ ಮಾಡೋದಪ್ಪ? ತೊಟ್ಟಿ ಮನೆ ಅಂದ್ರೆ ಇದೇನಾ ರಾಮು? ತೊಟ್ಟಿ ಮನೆ ಅಲ್ಲ ಕಣೆ, ಕಂಬದ ಮನೆ. ಏ ಮೇಘ, ಈ ಮನೆಗೆ 100 ವರ್ಷ ಆಗಿರ್ಬೋದ? ಅಯ್ಯೋ, 100 ಮೇಲೆ ಆಗಿದೆ. ಹೌದಾ? ನಡೆದು ನಡೆದು ಕಾಲೆಲ್ಲ ನೋವು ಬಂದ್ಬಿಟ್ಟ ಸರ್. ಅಯ್ಯಪ್ಪ. ನಡೆದು ನಡೆದು ಸಾಕಲ್ಲ ಆಗಿದೆ.
ಏನ್ ನೋಡಿದೆ ಇಲ್ಲಿ? ಹೌದಾ? ಇಲ್ಲೇ ನೋಡಿದ್ದು, ಬಿಳಿ ಸೀರೆ ಉಟ್ಕೊಂಡು ಈ ಕಡೆಯಿಂದ ಆ ಕಡೆ ಹೋದಂಗಾಯ್ತು. ದೇವನೇ ಇರ್ಬೇಕದು. ಹೌದು, ಇಲ್ಲೇ ಈ ಕಡೆ ಆ ಕಡೆ ಒಬ್ಬಳೆ ಬರಕ್ ಹೋದೆ. ಏನು ಕಾಣ್ತಾನೆ ಇಲ್ಲ. ಅದು ನಿನ್ಗೆಲ್ಲೋ ಭ್ರಮೆ ಇರ್ಬೇಕು. ಬಾ. ಅದು ಇಲ್ಲ, ಅಲ್ಲೇನು ಇಲ್ಲ. ಬಾ. ಏ ರಾಜಿ, ನಿಜವಾಗ್ಲು ಕಣ, ಅಲ್ಲಿ ನೋಡ್ದೆ. ಏನ್ ಹೇಳ್ತಿದ್ಯಾ? ಕಾಣಿಸ್ತಾ ಇಲ್ಲ. ಎಲ್ಲೋದ ಇವನು? ರಾಮು, ಎಲ್ಲಪ್ಪ ಹೋದ ಇವನು? ರಾಮು, ನೀವೆಲ್ಲ ಆ ಕಡೆ ಹುಡುಕ್ರೆ. ಹುಡುಕ್ರಪ್ಪ, ನಾಳೆ ಕಡೆ ಹುಡುಕ್ತೀವಿ. ನೋಡ್ರಪ್ಪ. ಏ ರಾಮು, 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 ರಾಮು. Thank you.
ಎಲ್ಲೂ ದೈವನು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಒಂದ್ ಕೆಲಸ ಮಾಡೋ, ನೀನ್ ಆ ಕಡೆ ಹುಡ್ಕೋ, ನಾನು ಈ ಕಡೆ ಹುಡುಕ್ತೀನಿ. ಸರಿ ಸರಿ.
ಎಲ್ಲೋಗ್ಬಿಟ್ಟ ಇವನು ರಾಮು. Thank you.
Oh,